ಇವತ್ತು ವೇದಾದ ಒಂದು ವೇದ ಟೀಮ್ ಒಂದು ಬಂದಿದ್ರು. ವೇದ 23ಕ್ಕೆ ರೀ, ನನ್ನ 125 ಸಿನಿಮಾ ವೇದ ಗೀತಾ ಪಿಕ್ಚರ್ಸ್. ನನ್ನ ವೈಫ್ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಮಾಡಿರೋದು. ಒಂದು ಇವೆಂಟ್ ಒಂದು ಇತ್ತು ಇವತ್ತು, ಸೊ ಆ ಇವೆಂಟಲ್ಲಿ ವೇದಾದ ಒಂದು ಪೋರ್ಷನ್ ಇತ್ತು. ಸೊ ಅದಕ್ಕೋಸ್ಕರ ವೇದ ಟೀಮ್ ಎಲ್ಲ ಬಂದಿತ್ತು. ಬರಬೇಕಾದ್ರೆ ಸರಿ ಒಂದು ದಿನ ಮುಂಚೆನೇ ಧರ್ಮಸ್ಥಳ ಕುಕ್ಕೇಶ್ವರ ಸುಬ್ರಹ್ಮಣ್ಯಮಲ್ಲಿ ಇವತ್ತು ಕೊರಜ ಈ ಒಂದು ಸ್ಥಳಕ್ಕೆ ಬಂದಿದ್ದೆ. ಇದು ನಮಗೆ ರಕ್ಷಿತ ಮೂಲಕ ಆಗುತ್ತಿತ್ತು, ಲೋಗಿ ಅಣ್ಣ ಚೆನ್ನಾಗಿರುತ್ತೆ ಒಳ್ಳೇದು ಅಂತ. ಸರಿ ನಮಗೂ ಸರಿ ಹೋಗಿ ಬರೋಣ ಅನ್ಸುತ್ತೆ. ಏನು ವಿಶೇಷತೆ ಕಾಣಿಸ್ತಾ ಅಂದರೆ ತುಂಬ ಅಂದರೆ ಮನುಷ್ಯನ ಪ್ರಾಬ್ಲಮ್ನ ಭಾಳ ಸಿಂಪಲ್ಲಾಗಿ ಹೇಳ್ತಾರೆ ಒಂದು ರೀತಿ ಅಂತ ನಂಗೆ ಅನಿಸ್ತು. ಇವತ್ತು ಬಂದು ನೋಡಿದಾಗ ಏನು ಒಂದು ಆಡಂಬರ ಇಲ್ಲ, ಆರಾಮ ಒಂದು ಕ್ವೈಟ ಬಂದು ಏನೋ ಒಂದು ಚಕ್ಲಿ ಆಮೇಲೆ ಎಲೆ ಮೇಲೆ ಒಂದು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಅದಕ್ಕೆ ಅರಾಕೇನೋ ಹಾಕ್ತಾರೆ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ನಮ್ಮ ಮನಸ್ಸಲ್ಲಿರೋ ಬೇಡಿಕೆನ ಮನಸ್ಸಲ್ಲಿ ಅಂದ್ಕೊಂಡು ನಾವು ಅದ್ರಿಗೆ ಪ್ರಸಾದ ಕೊಡ್ತಾರೆ ವಾಪಸ್ ಬರೋದು. ಒಂಥರ ನಮಗೆ ತುಂಬ ಸಿಂಪಲ್ ಅನಿಸ್ತು. ಸಿಂಪಲ್ ಅನಿಸಿದ್ರು ಒಂದು ಒಂದು ಯಾವಾಗಲೂ ಸಿಂಪಲ್ ಥಿಂಗ್ಸೇ ವ್ಯಾಲ್ಯೂ ಕೊಡೋದು ಲೈಫ್. ಯಾಕಂದರೆ ತುಳುನಾಡಿನಲ್ಲಿ ಕೊರಗಜ್ಜನಿಗೆ ಒಂದು ಇಲ್ಲಿಯ ಆರಾಧ ಇದೆ, ಇಲ್ಲಿಯ ನಂಬಿಕೆ ತುಂಬ. ಅದನ್ನೇ ಈಗ ಆ ಕಡೆ ಬೆಂಗಳೂರು ಮೈಸೂರು ಕಡೆಯಲ್ಲೂ ಇದು ಮಾಡ್ಕೊಂಡು ಕೆಲವರು ಅದನ್ನು ಕಮರ್ಷಿಯಲ್ ಆಗಿ ಇದು ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ಕಮರ್ಷಿಯಲ್ ಆಗಿ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಸಾರಿ, ವೆರಿ ನ್ಯೂ ನನಗೆ. ಬಟ್ ರಕ್ಷಿತ್ ಅವ್ರು ಹೇಳಿದ್ರು ನಾವು ಡಿ ಕೆ ಡಿ ಮಾಡ್ಬೇಕಾದ್ರೆ ಹಿಂಗೆ ಹೋಗಿ ಅಣ್ಣ ಒಳ್ಳೆ ದೇವಸ್ಥಾನ. ಆಮೇಲೆ ನನಗೋಸ್ಕರ ಅವ್ರು ಬೇಡ್ಕೊಂಡಿದ್ರು ಇಲ್ಲಿ ಬಂದು, ಅಣ್ಣನೂ ಅಣ್ಣ ಫ್ಯಾಮಿಲಿ ಎಲ್ಲ ಬರ್ತಾರೆ ಅಂತ ಬೇಡ್ಕೊಂಡಿದ್ರು. ಸರಿ, ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನನಗೂ ಮನಸ್ಸಿಗೆ ಸಮಾಧಾನ ಆಯಿತು. ಇಲ್ಲಿ ಬಂದು ಹೆಂಗಿದ್ರು ನೋಡಿ, ನಮಗೆ ಹೆಂಗೆ ಕರ್ಕೊಂಬರುತ್ತೆ ಅಂದರೆ ಮೊದಲಿಂದ ನಮ್ಮ ತಾಯಿ ಇರ್ಬೇಕಾರ ಜೊತೇಲಿ ನಾವು ಯಾವಾಗಲೂ ಮೂಕಾಂಬಿಕೆ ಉಡುಪಿ ದೇವಸ್ಥಾನ ಜಾಸ್ತಿ ಬರ್ತಾ ಇರ್ತೀವಿ. ಮಂಗಳೂರು ಏನು ಹೊಸದಲ್ಲ, ಹಂಗೆ ನೋಡೋಕೆ ಹೋದರೆ ಬಹುಶಃ ತಂದೆಯವರು ಆದಮೇಲೆ ಜಾಸ್ತಿ ಸಿನಿಮಾ ಇಲ್ಲಿ ಶೂಟಿಂಗ್ ನಡೆದಿರೋದು ನಂದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಮಂಗಳೂರು ಉಡುಪಿ ಈ ಕುಂದಾಪುರ ಬೆಳ್ತಲೆ ಒಂದು ಸುಮಾರು ಸಿನಿಮಾ ನಾವು ಶೂಟಿಂಗ್ ಮಾಡಿದ್ವಿ. ಇಲ್ಲಿ ಬಂದಾಗಲ್ಲ ನಮಗೊಂದು ಏನು ಒಂದು ಆತ್ಮೀಯತೆ ಇದೆ, ಒಂದು ಬಾಂಧವ್ಯ ಇದೆ. ಉಡುಪಿ ಕೃಷ್ಣ ಇರ್ಬೋದು, ಮೂಕಾಂಬಿಕೆ ಇರ್ಬೋದು, ಆಮೇಲೆ ಅಲ್ಲೊಂದು ಗಣಪತಿ ದೇವಸ್ಥಾನ ಬರುತ್ತೆ, ಆಮೇಲೆ ಇಲ್ಲಿ ನಮ್ಮದು ದೇವಸ್ಥಾನ ಇಲ್ಲ ಕಟೀಲು ಇನ್ನೊಂದು ದೇವಸ್ಥಾನ ಇದೆ ನಮ್ಮದು ಇಲ್ಲ ಇಲ್ಲ ವನದುರ್ಗ ವನದುರ್ಗ ಇದು ಮೂರನೇ ನಾಲ್ಕನೇ ಸತಿ ಇವತ್ತು ಹೋಗ್ತಾ ಇದ್ದೆ. ನಾಲ್ಕನೇ ಸತಿ ಪ್ರತಿ ಟೈಮ್ ಬಂದಾಗಲೂ ವನದುರ್ಗಕ್ಕೆ ಹೋಗ್ತಾ ಇರ್ತೀವಿ. ಏನೋ ಒಂದು ಪೀಸ್ ಇದೆ, ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇದೆ. ಅಂದರೆ ಮನಸ್ಸಿಗೆ ಅನ್ಕೊಂಡು ನಾನು ಯಾವಾಗ ಪ್ರಾರ್ಥನೆ ಖಂಡಿತ ಇದ್ದೆ. ಯಾಕಂತ ಹೇಳಿದ್ರೆ ಈಗ ಕಾಂತಾರ ಚಿತ್ರದಲ್ಲ ತುಳುನಾಡಿನ ದೈವಗಳ ಬಗ್ಗೆ ದೈವಾರಾಧನೆ ಬಗ್ಗೆ ಹೆಚ್ಚು ಮಹತ್ವ, ಮತ್ತೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ. ಆ ಇದರಲ್ಲಿ ನೀವು ಏನು ದೃಷ್ಟಿಕೋನದಲ್ಲಿ ಒಂದು 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 ಯುನೀಕ್ ಅಂಡ್ ಒಂದೇನತ್ತೀವಿ ಒಂದು ಹಾನೆಸ್ಟ್ ಪವರ್ ಇದೆ, ಒಂದು ನಂಬಿಕೆ ಇದೆ, ಒಂದು ಪವರ್. ಆ ಪವರಲ್ಲಿ ಒಂದು ಹಾನೆಸ್ಟಿ ಇದೆ. ಆಗಲೇಬೇಕು ಆಗಲ್ಲ ಅನ್ನೋದು ಸೆಕೆಂಡ್ರಿ, ಬಟ್ ಮನಸ್ಸಲ್ಲಿ ಬಂದು ನಾವು ಮಾಡಬೇಕನ್ನೋದು ಇದೆಯಲ್ಲ ಅದು ಇಂಪಾರ್ಟೆಂಟ್. ಆಗೋದು ಬಿಡೋದು ಸೆಕೆಂಡ್ರಿ, ಅದು ಏನಾಗುತ್ತೆ ಅದು ನಮ್ಮ ಕೈಯಲ್ಲಿಲ್ಲ, ಅದು ಆ ದೈವ ಕೈಯಲ್ಲಿದೆ. ಐ ಥಿಂಕ್ ನಾವು ಅದ್ರ ಮೇಲೆ ಬಿಟ್ಬಿಟ್ಟು ನಂಬಿಕೆಯಿಂದ ಬಂದು ಮಾಡಬೇಕಷ್ಟೇ, ಶ್ರದ್ಧೆ ಬೇಕು ಅಷ್ಟೇ. ಇದು ಆಗಲೇಬೇಕಪ್ಪ ಅದಕ್ಕೋಸ್ಕರ ಅದಕ್ಕೋಸ್ಕರ ಬಂದೇ ತಪ್ಪು. ಒಂದು ಶಾಂತಿ ನೆಮ್ಮದಿ ಅದಕ್ಕೋಸ್ಕರ ಬಂದು ನಾವು ಕೇಳ್ಕೋಬೇಕು. ಆಗೋದು ಬಿಡೋದು ಆ ದೈವ ಇಚ್ಛೆ, ಅದ್ರ ಇಚ್ಛೆ. ಅದು ಅದ್ರ ಬಾಡ್ರೆ ನಡೆದ್ರೂ ಸಂತೋಷ, ನಡೀಲಿಲ್ಲ ಅಂದರೂ ನಾವು ವ್ಯರ್ಥ ಪಡಬೇಕಾಗಿಲ್ಲ, ಅದು ನಡೆಯುತ್ತೆ, ಕಾಯ್ಬೇಕಷ್ಟೇ. ಗೀತಾ ಮೇಡಮ್ ಹೌದು, ಗೀತಾ ನಾನು ನನ್ನ ಮಕ್ಕಳು ಆಮೇಲೆ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು ಎಲ್ಲರೂ ಬಂದಿದ್ದೀವಿ.